ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದಾಗ ಯಡಿಯೂರಪ್ಪ ಹಾಗೂ ಅವರ ಕುಟುಂಬದ ವಿರುದ್ಧ ನಿರಂತರವಾಗಿ ವಾಗ್ದಾಳಿ ಮಾಡ್ತಾ ಇದ್ದಂತ ಬಸನಗೌಡ ಪಾಟೀಲ್ ಯತ್ನಾಳ್ ಈಗಲೂ ಕೂಡ ಯಡಿಯೂರಪ್ಪನವರ ಕುಟುಂಬದ ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಬಿ ಎಸ್ ವೈ ಮುಖ್ಯಮಂತ್ರಿ ಆಗಿದ್ದಾಗ ನಲವತ್ತು ಸಾವಿರ ಕೋಟಿ ಭ್ರಷ್ಟಾಚಾರ ಲೂಟಿ ಮಾಡಿ ಆಸ್ತಿ ಮಾಡಿರೋದನ್ನು ನಾನು ಹೊರಗೆ ತೆಗಿತೀನಿ ಎಂದಿದ್ದಾರೆ ವಿಜಯಪುರದಲ್ಲಿ ಸ್ವಪಕ್ಷದ ವಿರುದ್ಧ ಯಡಿಯೂರಪ್ಪನ ವಿರುದ್ಧ ಹೊಸ ಬಾಂಬ್ ಹಾಕಿದ್ದಾರೆ ನಲವತ್ತೈದು ರೂಪಾಯಿ ಒಂದು ಮಾಸ್ಕ್ ನಾನೂರ ಎಂಬತ್ತೈದು ರೂಪಾಯಿ ಹಾಕಿದ್ದೀರಿ ಬೆಂಗಳೂರಲ್ಲಿ ಹತ್ತು ಸಾವಿರ ಬೆಡ್ಗಳನ್ನು ಬಾಡಿಗೆ ಪಡೆದಿದ್ರಿ ಬಾಡಿಗೆ ಹಣದಲ್ಲೇ ಬೆಡ್ ಖರೀದಿಸಿದ್ರೆ ಎರಡೆರಡು ಬೆಡ್ಗಳು ಬರ್ತಾ ಇತ್ತು ಇದರಲ್ಲಿ ಎಷ್ಟು ಸಾವಿರ ಕೋಟಿ ಇದರಲ್ಲಿ ಎಷ್ಟು ಸಾವಿರ ಕೋಟಿ ರೂಪಾಯಿ ಕೊಳ್ಳೆ ಹೊಡೆದಿದ್ದೀರಿ ಕೋವಿಡ್ ವೇಳೆ ನಲವತ್ತು ಸಾವಿರ ಕೋಟಿ ರೂಪಾಯಿ ಅವ್ಯವಹಾರದ ಆರೋಪ ಮಾಡಿದ್ದಾರೆ ಯತ್ನಾಳ್ ಒಬ್ಬೊಬ್ಬ ಕೋವಿಡ್ ರೋಗಿಗಳಿಗೆ ಎಂಟರಿಂದ ಹತ್ತು ಲಕ್ಷ ರೂಪಾಯಿ ಬಿಲ್ ಮಾಡಿದ್ದಾರೆ ನನಗೆ ಕೋವಿಡ್ ಪಾಸಿಟಿವ್ ಆಗಿದ್ದಾಗ ಐದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ತೆಗೆದುಕೊಂಡ್ರು ಬಿ ಎಸ್ ವೈ ಸರ್ಕಾರದ ವಿರುದ್ಧ ಅದು ಬಿಜೆಪಿಯ ವಿರುದ್ಧ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೊಂದು ಬಾಂಬನ್ನು ಸಿಡಿಸಿದ್ದಾರೆ ಯಾರು ಬಡ ಏಯ್ಯ ಎಲ್ಲಿ ಹಸಿ ನಲ್ವತ್ತೈದು ರೂಪಾಯಿದ ಮಾಸ್ಕ ಯಡಿಯೂರಪ್ಪನವ್ರೆ ನೀವು ನಲ್ವತ್ತೈದು ರೂಪಾಯಿ ಮಾಸ್ಕ ಕರೋನಾದಾಗ ಎಷ್ಟು ರೂಪಾಯಿ ಖರ್ಚು ಹಾಕಿರಿ ಸರ್ಕಾರನಾಗ ನಾನು ಗೊತ್ತಿಲ್ಲ ಒಂದು ನಾಲ್ಕುನೂರ ಎಂಬತ್ತೈದು ರೂಪಾಯಿ ಹಾಕಿರಿ ಒಂದು ಮಾಸ್ಕಿಗೆ ಉದ್ಧಾರ ಮಾಡಿದ್ರಿ ನೀವು ಬಡ್ರು ಇದು ಕರೋನಾದಾಗ ಹತ್ತು ಸಾವಿರ ಬೆಡ್ ಮಾಡಿ ಅಂತ ಹೇಳಿದ್ರಿ ಬೆಂಗಳೂರು ಬಳಿ ಹ್ಞೂ ಆ ಹತ್ತು ಸಾವಿರ ಬೆಡ್ ಬಾಡಿಗೆ ಇದು ತಲೆ ಇಟ್ಕೋರಿ ಬಾಡಿಗೆ ಖರೀದಿ ಮಾಡಿದ್ರೆ ಎರಡು ಬೆಡ್ ಬರ್ತಿದ್ದು ಅರ್ಥ ಆಯ್ತಲ್ಲ ನಿಮ್ಗೆ ಒಂದು ಬೆಡ್ಡಿಗೆ ಇಪ್ಪತ್ತು ಸಾವಿರ ರೂಪಾಯಿ ಬಾಡಿಗೆ ಒಂದು ಪರ್ ಡೇ ಎಟ್ಟು ಹಾಂ ಇಪ್ಪತ್ತು ಸಾವಿರನಾಗ ಒಂದು ಕಾಟ ಒಂದು ಇದು ಒಂದು ಅದು ಸಲ ನಿವರ್ಸೋ ಎಲ್ಲ ಬರ್ತೈತಿ ಎಲ್ಲ ಎರಡು ಎರಡು ಸೆಟ್ ಬರ್ತಾವೆ ಇವರು ಒಂದು ದಿವ್ಸಕ್ಕೆ ಎಟ್ಟು ಖರ್ಚು ಹಾಕ್ಯಾರು ಬಿಡ್ತತ್ತ ಕರೋನಾದಾಗ ದಾಖಲೆ ಪಬ್ಲಿಕ್ ಅಕೌಂಟ್ಸ್ನಾಗೆ ಐತಿ ಅದೇ ಎಚ್ ಕೆ ಪಾಳ್ರಿ ಚೇರ್ಮನ್ ಇದ್ರೆ ಕೇಳ್ರಿ ಈಗ ಸಿ ಶಸಿ ಪಾಳಿ ಮಾಡಿದ್ದೆ ಅದಕ್ಕೆ ನನಗೆ ಕೇಳಿದ್ರು ನಾ ಎಲ್ಲ ತೆಗ್ಯಾವ ತೆಗಿಯವಂದ್ರೆ ನಾನು ಮಾಡಲಿಲ್ಲ ಕಳೀತಾ ಎಂಟು ಸಾವಿರ ಕೋಟಿ ರೂಪಾಯಿ ಹೊಡೆದಾರ ಅದ್ರೊಳಗೆ ನಲ್ವತ್ತು ಸಾವಿರ ಕೋಟಿ ರೂಪಾಯಿ ವ್ಯವಹಾರ ಐತಿ ನಮ್ಮ ಕರೋನಾ ಯಾರು ಬಡ್ರಮ್ಮ ನೋಡ್ರಿ ಒಂದು ದವಾಖಾನೆಯಾಗೆ ಒಂದು ಕರೋನಾ ಪೇಷಂಟ್ಗೆ ಎಂಟು ಹತ್ತು ಲಕ್ಷ ರೂಪಾಯಿ ಬಿಲ್ ಮಾಡ್ಯಾರ ಅದೇ ಹೇಳಕತ್ತಿನ ನಮ್ಮ ಸರ್ಕಾರ ಅಂದ್ರೆ ತುಡುಗರು ತುಡುಗ್ರೇ ಅಲ್ಲ ಯಾವ ಸರ್ಕಾರ ಐತ್ರ ಭಾರಿ ಹೇಳೋರಲ್ಲ ನಿಮ್ಮ ಸರ್ಕಾರ ಐತೆ ನೀವು ನಿಮಗೇನು ಪರ್ಸೆಂಟ್ ಯಾವಾಗಲೂ ಐತಿ ನಾನು ಈಗ ವಿಧಾನಸಭೆಯೊಳಗೂ ನಾನು ಹೇಳಿದೆ ನಾನು ಯಡಿಯೂರಪ್ಪಗೆ ಹೇಳಿದೆ ಅಲ್ಲೇ ಕೂತಿದ್ದು ನನಗೆ ಐದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ತೊಗೊಂಡ್ರಿ ಮಣಿಪಾಲ್ ಏನು ಮಣಿಪಾಲ್ ಹಾಸ್ಪಿಟ್ಲ್ನಾಗ ನಾನು ಕರೋನಾ ನಮ್ಮದು ಇದು ನಾನು ಎಡ್ಮಿಟ್ ಆಗಿದ್ದೆ ಎಟ್ಟು ಐದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಕೊಟ್ಟಿನಿ ಅದನ್ನೇ ವಿಧಾನಸಭಾ ಕೇಳಿದೆ ಒಬ್ಬ ಬಡವ ಐದು ಬಸನಗೌಡ ಪಾಟೀಲ್ ನೆತ್ನಾಳ್ ಅವರ ಆರೋಪ ನಲವತ್ತೈದು ರೂಪಾಯಿ ಮಾಸ್ಕ್ ನಾಲ್ಕು ನೂರ ಎಂಬತ್ತೈದು ರೂಪಾಯಿ ಪಡೆದುಕೊಂಡಿದ್ದೀರಿ ಯಡಿಯೂರಪ್ಪನವರೇ ಇದು ನೀವು ಬಡವರನ್ನ ಉದ್ಧಾರ ಮಾಡಿದ ಪರಿ ಬಾಡಿಗೆ ತೆಗೆದುಕೊಂಡಂತ ಬೆಡ್ ಅದಕ್ಕೆ ಎರಡು ಸೆಟ್ ಬೆಡ್ ಅನ್ನೋ ಖರೀದಿ ಮಾಡುವಷ್ಟು ಹಣವನ್ನು ಬಾಡಿಗೆ ಕೊಟ್ಟಿದ್ದೀರಿ ನಲವತ್ತು ಸಾವಿರ ಕೋಟಿ ರೂಪಾಯಿ ಇಲ್ಲಿ ಮತ್ತೊಂದು ಪ್ರಮುಖವಾದ ಅಂಶವನ್ನು ಉಲ್ಲೇಖ ಮಾಡಿದ್ದಾರೆ ಪಬ್ಲಿಕ್ಸ್ ಅಕೌಂಟ್ ಕಮಿಟಿ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅದರ ಅಧ್ಯಕ್ಷ ನನಗೆ ಮಾಡಬೇಕ ಮಾಡಬೇಕಾಗಿತ್ತು ನಾನೆಲ್ಲವನ್ನು ಆಚೆ ಹಾಕ್ತೀನಿ ಎನ್ನುವ ಕಾರಣಕ್ಕಾಗಿ ನನ್ನನ್ನು ಮಾಡಲಿಲ್ಲ ಸಿ ಸಿ ಪಾಟೀಲ್ ಅವರನ್ನು ಮಾಡಲಾಗಿದೆ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಅಧ್ಯಕ್ಷ ಈ ಹಿಂದೆ ಎಚ್ ಕೆ ಪಾಟೀಲ್ ಅವರ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಅಂದಿನ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ ವಿರುದ್ಧ ಕೇಳಿಬಂದಿದ್ದಂಥ ಆರೋಪದಡಿ ಕೋವಿಡ್ ಪರಿಕರಗಳ ಖರೀದಿಯಲ್ಲಿ ಎಷ್ಟು ಅಕ್ರಮ ನಡೆದಿದೆ ಅನ್ನೋದನ್ನು ಅನೇಕ ಬಾರಿ ಎಚ್ ಕೆ ಪಾಟೀಲ್ರು ಉಲ್ಲೇಖ ಮಾಡಿದರು ಅದೇ ಅಂಶವನ್ನು ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಜೋ ಏರು ಧ್ವನಿಯಲ್ಲೇ ಹೇಳಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಿದ್ದು ನಡೀತಾರೆ ಸಿದ್ದು ನಿರಂತರವಾಗಿ ಯಡಿಯೂರಪ್ಪ ವಿಜೇಂದ್ರ ಅವರ ಪಟಾಲಂ ವಿರುದ್ಧ ನೇರ ನೇರ ವಾಗ್ದಾಳಿ ಮಾಡ್ತಾ ನೇರ ನೇರ ಆರೋಪ ಮಾಡಿದ್ದಾರೆ ಈ ವಿಚಾರವನ್ನ ಕೇವಲ ಆರೋಪ ಮಾಡಿಯೇ ಸೀಮಿತಗೊಳಿಸ್ತಾರ ಅಥವಾ ಕಾನೂನು ಹೋರಾಟಕ್ಕೆ ಏನಾರು ಮುಂದಾಗ್ತಾರೆ ಯತ್ನಾಳ್ ಅಂತ ಯಡಿಯೂರಪ್ಪ ಆಗಿರಬಹುದು ಇವರಿಬ್ಬರ ನಡುವೆ ವಾಗ್ದಾಳಿ ಕೂಡ ಸಂಪೂರ್ಣವಾಗಿ ನಡೀತಾನೆ ಇರುವಂತದ್ದು ಈಗ ಅಂದ್ರೆ ಕಳೆದ ಬಾರಿ ಸಿಎಂ ಇದ್ದಾಗ ಕೊರೋನಾ ನಲವತ್ತೈದು ರೂಪಾಯಿ ಮಾಸ್ಕ್ ಬೆಲೆಯನ್ನ ಸರ್ಕಾರದಲ್ಲಿ ಎಷ್ಟು ಖರ್ಚು ಹಾಕಿದ್ದಾರೆ ಮತ್ತು ಅದೆಲ್ಲ ನನಗೆ ಗೊತ್ತಿದೆ ಅನ್ನುವಂತ ನೇರವಾಗಿ ಯಡಿಯೂರಪ್ಪನ ವಿರುದ್ಧವಾಗಿ ವಾಗ್ದಾಳಿಯನ್ನು ಕೂಡ ಇವತ್ತು ನಡೆಸಿರುವಂತದ್ದು ಒಂದು ಮಾಸ್ಗೆ ನಲವತ್ತೆಂಟು ರೂಪಾಯಿಯನ್ನ ಹಾಕಿರುವಂತದ್ದು ಮತ್ತು ಬೆಂಗಳೂರಿನಲ್ಲಿ ಹತ್ತು ಸಾವಿರ ಬೆಡ್ ಗಳನ್ನ ಕೂಡ ಮಾಡಿರುವಂತದ್ದು ಅಂತದ್ರಲ್ಲಿ ನಾನು ನೋಡಿದ್ದೇನೆ ಮತ್ತು ಹತ್ತು ಸಾವಿರ ಬೆಡ್ ಗಳನ್ನ ಬಾಡಿಗೆ ಪಡೆದಿದ್ದಾರೆ ಮತ್ತು ಅದಲ್ಲದೆ ಬಾಡಿಗೆ ಹಣದಲ್ಲಿ ಬೆಡ್ ಗಳನ್ನ ಖರೀದಿ ಮಾಡಿ ಎರಡೆರಡು ಗಳನ್ನ ಬರ್ತಿದ್ವು ಇದರಲ್ಲಿ ಎಷ್ಟು ಸಾವಿರ ಕೋಟಿ ರೂಪಾಯಿಗಳು ಕೊಂಡಿದ್ದಾರೆ ಅನ್ನುವಂತ ಪ್ರಶ್ನೆ ಕೂಡ ಹಾಕಿರುವಂತದ್ದು ಈಗ ಬಸವಗೌಡ ಪಾಟೀಲ್ ನೆತ್ನಾಳ್ ಅವರ ಆರೋಪ ಕೂಡ ಇರುವಂತದ್ದು ಕೊರೋನಾ ವೇಳೆಯಲ್ಲಿ ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅಂತ ಹೇಳಿ ಆ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನ ಕೂಡ ಮಾಡ್ತಾ ಇರುವಂತದ್ದು ಒಂದೊಂದು ಕೊರೋನಾ ರೋಗಿಗಳಿಗೆ ಎಂಟರಿಂದ ಹತ್ತು ಸಾವಿರ ಹತ್ತು ಲಕ್ಷ ರೂಪಾಯಿ ಬಿಲ್ ಮಾಡಿರುವಂತದ್ದು ಕೂಡ ಬಂದಿದೆ ಇನ್ನು ಇಂತಹ ಸಂದರ್ಭದಲ್ಲಿ ಅಂದ್ರೆ ಬಡ ಬಡ ಇರುವಂತಹ ರೋಗಿಗಳು ಎಲ್ಲಿ ದುಡ್ಡು ಕಟ್ತಾರೆ ಅನ್ನುವಂತ ಮಾತನ್ನ ಕೂಡ ಹೇಳಿದ್ರು ಇನ್ನು ಅದೇ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಕೂಡ ಇತ್ತು ಕಳ್ಳರು ಕಳ್ಳರು ಕೂಡ ಇದ್ದಾರೆ ಇವ್ರ ವಿರುದ್ಧವಾಗಿ ಯಾರು ಮಾತಾಡ್ಬೇಕು ಅನ್ನುವಂತ ಕೂಡ ಮಾತನಾಡಿದ್ರು ಇನ್ನು ನಲವತ್ತೈದು ರೂಪಾಯಿ ಸಿಗಬೇಕಾಗಿರುವ ಮಾಸ್ಕ್ ಅನ್ನ ಅತಿ ಹೆಚ್ಚಾಗಿ ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನು ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾಡಿರುವಂತದ್ದು ಇನ್ನು ಮುಂದಿನ ದಿನಮಾನಗಳಲ್ಲಿ ಬಸುಗೌಡ ಪಾಟೀಲ್ ಯತ್ನಾಳ್ ಅವರು ಯಡಿಯೂರವರು ಯಡಿಯೂರಪ್ಪನವರ ವಿರುದ್ಧವಾಗಿ ಯಾವ ರೀತಿಯಾಗಿ ಆ ದೂರ ನೀಡುತ್ತಾರೆ ಅನ್ನೋದು ಕೂಡ ಎಕ್ಸ್ಟ್ರಾವಾಗ ಪ್ರಶ್ನೆ ಮೂಡಿದೆ ಅಂತಾನೆ ಹೇಳ್ಬಹುದು ದತ್ತರಾಜ್ ಥ್ಯಾಂಕ್ ಯು